ಕಲರ್ಸ್ ಕನ್ನಡ ಶೋನಲ್ಲಿ ಬರುವಂತಹ ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಶೋನ ಪ್ರತಿಯೊಬ್ಬರು ನೋಡಿ ಎಂಜಾಯ್ ಮಾಡ್ತಿದ್ದೀರಾ. ಇದೀಗ ಗೀತಾ ಸೀರಿಯಲ್ ತಂಡ ನನ್ನೊಟ್ಟಿಗೆ ಇದೆ, ಸೋ ಅವರು ಕೂಡ ಶೋನಲ್ಲಿ ಭಾಗಿಯಾಗಿದ್ದಾರೆ. ಹೇಗೆ ಅನಿಸ್ತಿದೆ, ನಾವು ಖುದ್ದಾಗಿ ನೋಡಿದ್ವಿ ಹೇಗೆ ಎಲ್ಲ ಆಟ ಆಡ್ತಾ ಇದ್ರು ಅನ್ನುವಂಥದ್ದನ್ನ, ಸಖತ್ ಮಜಾ ತಗೋತಾ ಇದ್ರು. ಸೋ ಈಗ ಅವರೇ ಇದ್ದಾರೆ, ಕೇಳೋಣ. ಹಾಯ್, ಹೇಗಿದ್ದೀರಾ? ಈ ಸೆಟ್ ಎಲ್ಲ ತುಂಬಾ ಕಲರ್ಫುಲ್ ಆಗಿದೆ. ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೆಟ್ ನೋಡಿದ್ಮೇಲೆ ಕಲರ್ಗೆ ಬರಾನೇ ಇಲ್ಲ ಅಂತ ಗೊತ್ತಾಗತ್ತೆ. ತುಂಬಾ ಅದ್ಭುತವಾಗಿದೆ, ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಆಮೇಲೆ ಪ್ರತಿಯೊಬ್ಬರನ್ನು ಮೀಟ್ ಮಾಡ್ತಾ ಇದ್ದೀರಿ, ಲೈಕ್ ಬೇರೆ ಬೇರೆ ಸೀರಿಯಲ್ಲು ಬೇರೆ ಬೇರೆ ನೋಡಿ, ನನ್ನಮ್ಮ ಸತೋಷರ್ ಅವ್ರನ್ನೆಲ್ಲ ಯಾವತ್ತೂ ಮೀಟ್ ಮಾಡಿರಲಿಲ್ಲ, ಇವತ್ತೇ ಮೀಟ್ ಮಾಡ್ತಾರೆ. ತುಂಬಾ ಖುಷಿ ಆಗ್ತದೆ, ಅದು ನಮ್ಮ ಟೀಮ್ ಜೊತೆ ಬಂದಿರೋದು ನಂಗೆ ತುಂಬಾ ಖುಷಿ. ನಮ್ಮ ಸೆಟ್ಟಲ್ಲಿ ಬರೀ ಸೆಟ್ ಮಾತ್ರ, ಆಮೇಲೆ ಆಚೆ ಹೋದ್ಮೇಲೆ ಅವ್ರವ್ರ ಕೆಲಸ ಅವ್ರು ನೋಡಿದ್ವಿ ಅಂತಿದ್ವಿ. ಇವಾಗ ಆಚೆ ಲೈಕ್ ಎಂಜಾಯ್ ಮಾಡಕ್ ಸಿಕ್ಕಿದೀವಿ ಅನ್ನೋ ತರ ಫೀಲ್ ಅಲ್ಲಿ ಇದೀವಿ. ಸೊ ನೈಸ್. ನೀವೇ ಕರೆದ್ಬಿಡಿ. ಯಾರು? ಗೀತಾ ಸಿತಾರ ಸರ್ ಅತ್ತೆ. ಅಲ್ಲ, ಊಟ ಮಾಡಿದ್ರ ಸರ್? ಊಟ ಮಾಡಿದ್ರ? ನಮ್ಗೆ ಊಟ ಮುಖ್ಯ ಅಲ್ಲ, ನಮ್ಗೆ ಆಟ ಮುಖ್ಯ. ಸೊ ನಾವು ಗೆಲ್ಲೋ ಇದ್ರಲ್ಲಿ ಇದೀವಿ. ಈಗ ನಮ್ಗೆ ಹಸಿವು ಇನ್ನೊಂದು ಮತ್ತೊಂದು ಯಾವ್ದು ಕಾಣ್ತಿಲ್ಲ. ಜ್ಯೂಸ್ ಕೊಡಿ ಪ್ಲೀಸ್. ಅಲ್ಲ, ಅದು ಕಟ್ ಮಾಡಿ ಪ್ಲೀಸ್, ಅದು ಕಟ್ ಮಾಡಿ. ಡೆಡಿಕೇಶನ್ ಲೆವೆಲ್ ಅನ್ಕೊಂಡಿ, ನೀವು ನೋಡಿದ್ರೆ ಜ್ಯೂಸ್ ಕೇಳ್ತಾ ಇದ್ರಲ್ಲ ಸರ್. ಈಗ ಇದು ದೇಸಿ, ಪಕ್ಕಾ ದೇಸಿ ಮಜ್ಜಿಗೆ, ನಮ್ಗೆ ಇದೇ ಬೇಕಾಗಿರೋದು. ಹೇಳಿ ಮೇಡಮ್, ಏನ್ ಕೇಳ್ಬೇಕು ಅಂತಿದ್ರು? ಕಬಡ್ಡಿ ಕಾಲು ಎಳಿತಾ ಇದ್ರಲ್ಲ ಆಪೋಸಿಟ್ ಟೀಮ್. ಇಲ್ಲ, ಅದೇ ಬೇಕಾಗಿರೋದು ನಮ್ಗೆ. ಆಕ್ಚುಲಿ ಯಾರು ಸೋತರು ಯಾರು ಗೆದ್ರು ಅನ್ನೋದು ಮುಖ್ಯ ಆಗೋದೇ ಇಲ್ಲ ನೋಡೋರಿಗೆ. ಇಲ್ಲಿ ಏನ್ ದಬಾಕಿದ್ರು ಅನ್ನೋದೇ, ಅಂದ್ರೆ ನಮ್ಮನ್ನಿಷ್ಟು ಎಂಟರ್ಟೈನ್ ಮಾಡಿದ್ರು ಅನ್ನೋದೇ. ಅದಕ್ಕೆ ಪ್ರಯತ್ನ ಪಡೋದು. ಕೆಲವೊಂದ್ಸರಿ ಅದು ಅಭ್ಯಾಸ ಆಗಿ ನನ್ ಮಗ ಯಾಕೆ ಕೋತಿ ಕಾಡ್ದಂಗ ಆಡ್ತಾನೆ ಅಂತ ಹೇಳ್ತಾರೆ ಅವರು. ಏನು ಮಾಡಕ್ಕಾಗಲ್ಲ, ಇದು ಒಂದು ಆಟ. ಹಣ ಬೇಕೆ? ತಕ್ಷಣ ಹಣ ಬೇಕೆ? ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಎಸ್, ತುಂಬಾ ಕಲರ್ಫುಲ್ ಆಗಿದೆ, ಒಂಥರ ತುಂಬಾ ಸಕ್ಕತ್ ಆಗಿದೆ. ಸಕ್ಕತ್ ಮಜಾ ಮಾಡ್ತಿದ್ವಿ. ಫಸ್ಟ್ ಎರಡ್ ಆಟ ಸೋತಾಗ ಸ್ವಲ್ಪ ಒಂದು ಚೂರಿ ಬಿಟ್ಕೊಟ್ವಿ ನಾವ್ ಅವ್ರಿಗೆ. ಅವಾಗ ಅವ್ರಿಗೆ ಒಂದ್ ಸ್ವಲ್ಪ ಜೋಶ್ ತುಂಬಕ್ಕೆ ಬಿಟ್ಕೊಟ್ವಿ. ಆ ಜೋಶ್ ನ ವಾಪಸ್ ಕಟ್ ಮಾಡಕ್ಕೆ ಮೂರನೇ ಆಟ ನಾವ್ ಗೆದ್ದಿದ್ದು. ಸೊ ಕಮ್ ಬ್ಯಾಕ್ ಮಾಡಿದ್ವಿ. ಇವಾಗ ಲಾಸ್ಟ್ ಫೈನಲ್ ಫೈನಲ್ ಆಟ ಇದು, ನೋಡ್ಬೇಕು ನಾವೇ ಗೆಲ್ಲೋದು. ನೀವು ನೋಡ್ತಾ ಇರಿ, ಇದು ಇಲ್ಲಿ ಹೋಗ್ಬೇಡಿ, ನಾವೇ. ನೀವು ಗೆದ್ರೆ ಏನ್ ಕೊಡ್ತೀರಾ ನಮ್ಗೆ? ನೀವು ಗೆದ್ರೆ ನಾವು ಗೆದ್ರೆ ನಿಜ ಇಲ್ಲ, ನಿಮ್ಗೊಂದು ಪಾರ್ಟಿ. ಯಾವ ಪಾರ್ಟಿ ಬೇಕು ಹೇಳಿ ನಿಮ್ಗೆ? ಯಾವ ಪಾರ್ಟಿ ಬೇಕು ನಿಮ್ಗೆ? ಯಾವ ಪಾರ್ಟಿ ಬೇಕು ಬಿಡಿ, ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಎಸ್ ಮ್ಯಾಮ್, ಫ್ರೆಶ್ ಆಗಿ ದೇಸಿ ಒಂದು ಮಜ್ಜಿಗೆನ ಕುಡಿತಾ ಇದ್ದೀರಾ. ಬ್ರೇಕ್ ಅಂತ ಕೊಟ್ಟಿದ್ರು ನಿಮ್ಗೆ, ರೆಸ್ಟ್ ಮಾಡ್ಲಿ ಅಂತ. ನಾವು ತೊಂದ್ರೆ ಕೊಡ್ತಿದೀವಿ, ಇರ್ಲಿ. ಅಷ್ಟೇ ಎನರ್ಜೆಟಿಕ್ ಆಗಿ ಆಟ ಆಡ್ತಾ ಇದೀರಾ. ಎಸ್ ಬಂದಿದೆ ಬಿಕಾಸ್ ಈಕ್ವಲ್ ಆಗಿದೀವಲ್ವಾ. ಈಗ ಇನ್ನೊಂದು ಆಟ ಇದೆ, ಅದನ್ನ ಗೆದ್ಬಿಟ್ರೆ ಇನ್ನು ಮುಗ್ದೆ ಹೋಯ್ತು. ಅದಕ್ಕೆ ಪಟ್ಟಾಪಟ್ಟಂತ ಮುಗಿಸ್ಬಿಟ್ಟು ಗೆದ್ಬಿಟ್ಟು ಮಜ್ಜಾ ಮಾಡೋಣ ಅಂತ. ಇನ್ನೇನಿದ್ರು ನಮ್ದೇ ಹವ. ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಮಾತಾಡೋದು ಅಂದ್ರೆ ನೀವೇ ಅನ್ಸುತ್ತೆ? ಏನ್ ಮಾಡೋದು, ಮಾತಾಡೋದು ಮಾತಿಂದ್ಲೇ ಬದುಕ್ತಿರೋದು. ನಾಲ್ಕು ವರ್ಷ ಸೀರಿಯಲ್ ನಡೆದಿದ್ದೆ ಬರೀ ಮಾತಿಂದ. ಹಂಗಾಗಿ ಮಾತೇ ಬಂಡವಾಳ ಆಗಿದೆ, ಅನ್ನ ದಾರಿ ಆಗಿದೆ. ಮಾತು ಮಾತು ಮಾತು, ಸೀರಿಯಲ್ ಅಂದ್ರೆ ಬರೀ ಮಾತು, ಬೇರೆ ಏನು ಮಾಡೋಕ್ಕೆ ಅವಕಾಶಗಳಿಲ್ಲ ಅಲ್ವಾ? ಅವರಾ? ಇಲ್ಲ ಇಲ್ಲ, ಅವರು ಹೊರಟೋದ್ರು ಅಂತ ಅಷ್ಟು ಖಂಡಮಾಗಿ ಮಾತಾಡ್ಬೇಡಿ. ಅವ್ರು ನೆಕ್ಸ್ಟ್ ಗೇಮ್ ಬಗ್ಗೆ ಅವರು ಕೂಲಂಕುಷವಾಗಿ ಆ ಬಗ್ಗೆ ಸ್ಟಡಿ ಮಾಡಕ್ ಹೋಗ್ತಿದ್ದಾರೆ ಅಷ್ಟೇ. ನೀವೇನು ಇದು ಮಾಡ್ಕೋಬೇಡಿ ಆ ಬಗ್ಗೆ. ಈಗ ಸೀರಿಯಲ್ ಅಲ್ಲಿ ಅಷ್ಟು ಬ್ಯುಸಿ ಶೆಡ್ಯೂಲ್ ಇರ್ತೀರ, ಆ ಪಾತ್ರ ಅದಕ್ಕೆ ಡೆಡಿಕೇಟೆಡ್ ಆಗಿ ಆ ಪಾತ್ರದಿಂದ ಆಚೆ ಬರಬಾರ್ದು ಅನ್ನುವಂಥದ್ದೆಲ್ಲ ಇರುತ್ತೆ. ಈ ರೀತಿ ಕಲರ್ಫುಲ್ ಆಗಿ ಸೆಟ್ ಬಂದು ಆಟ ಆಡೋದು ಎಷ್ಟು ಫ್ರೀ ಮೈಂಡ್ ಸಿಗುತ್ತೆ ನಿಮಗೆ? ಒಂಥರ ಸ್ಟ್ರೆಸ್ ಬಸ್ಟರ್ ಆಗಿರುತ್ತಾ ಹೇಗೆ? ಇಲ್ಲ ಇಲ್ಲ, ಆಕ್ಚುಲಿ ನ್ಯಾಚುರಲ್ ಆಗಿ ಇರೋದೇ ಹಿಂಗೆ, ಅಲ್ಲ ಮಾತ್ರ ಆಕ್ಟಿಂಗ್. ಅದು ನ್ಯಾಚುರಲ್ ಆಗಿ ಇರೋದೇ ಹಿಂಗೆ, ಏನು ತಿಕ್ಕಲ್ ತಿಕ್ಕಲಾಗಿ ಎಲ್ಲ ಕರೆಕ್ಟ್ ಅಲ್ಲ, ತಿಕ್ಕಲ್ ತಿಕ್ಕಲಾಗಿ ಮಂಗ್ ಮಂಗ್ನಂಗೆ ಹಿಂಗೆ ಇರೋದು ನಾವು. ಹಂಗಾಗಿ ಇದೇನು ನಾವು ಇಲ್ಲಿ ಹಿಂಗಿರ್ಬೇಕು ಹಿಂಗಿರ್ಬೇಕು ಎಂಥದ್ದು ಇಲ್ಲ. ನಾವು ಹೆಂಗ್ ಇರ್ತೀವ ಹಂಗೆ ಬಂದು ದುಡ್ಡು ತಗೊಂಡು ಹೋಗ್ತಾ ಇರೋದು ಅಷ್ಟೇ. ಇನ್ನು ಅವ್ರು ಮಾತಾಡ್ತಾರೆ, ನನಗೆ ಸ್ವಲ್ಪ ಜಾಸ್ತಿ ಕಾಂಟ್ರಾಸ್ಟ್ ಇದೆ. ನಂದು ವೇಷಭೂಷಣ ಇಂದ ಹಿಡಿದು ಡೈಲಾಗ್ ಇಂದ ಹಿಡಿದು ಎಲ್ಲ ಇದಿರದೇ ಇಲ್ಲ ಅಂತ ಇರ್ತೀನಿ ಯಾವಾಗ್ಲೂ. ಇಲ್ಲೇ ಫಸ್ಟ್ ಆಫ್ ಆಲ್ ನಗ್ತಾ ಇರೋದು. ಗೇಮ್ ಚೆನ್ನಲ್ ನಗಕ್ ಕೊಟ್ಟಿದಾರಲ್ಲ ಅದಕ್ಕೆ ಖುಷಿ ಪಡ್ಬೇಕು, ಮಾತಾಡೋದಕ್ಕೆ ಕೊಟ್ಟಿದಾರ ಅಲ್ಲಿ ಯಾವಾಗ ನೋಡಿದ್ರು ಅಳ್ತಾ ಇರ್ತೀನಿ. ಸೊ ಇದೊಂಥರ ನಿಜವಾಗ್ಲೂ ಸ್ಟ್ರೆಸ್ ಬಸ್ಟರ್, ಸಖತ್ತಾಗಿ ಎಂಜಾಯ್ ಮಾಡ್ತಿದೀವಿ. ನೀವು ಈ ಶೋ ನೋಡಿದ್ರೆ ಸೂಪರ್ ಆಗಿ ಎಂಜಾಯ್ ಮಾಡ್ತೀರಾ ಡೆಫಿನೆಟ್ಲಿ. ಸೃಜನ್ ಸರ್ ಕೌಂಟರ್ ಒಂದ್ ಕಡೆ ಆದ್ರೆ ನಿಮ್ ಟೀಮ್ ಅಲ್ಲಿ ಇಟ್ಕೊಂಡು ನೀವು ಕೌಂಟರ್ಸ್ ಕೊಡ್ತಾ ಇದ್ರ, ಅದು ಬಹಳ ಮಜವಾಗಿ ತಗೋತಾ ಇದಾರೆ ಜನ. ಏನ್ ಹೇಳ್ತೀರಾ ಅದಕ್ಕೆ? ಏನ್ ದೇವ್ರ ವರಾನ ನಿಮ್ ಕೌಂಟರ್ ಕೊಡ್ತಾ ಇರೋದು? ಯಪ್ಪ ದೇವ್ರ, ಇದೆಲ್ಲ ದೊಡ್ಡ ಮಾತಾಗುತ್ತೆ. ಅವ್ರ ಬಿಡಿ, ಟಾಕಿಂಗ್ ಸ್ಟಾರ್ ಅಂತ ಹೆಸರೇ ಮಾಡ್ಕೊಂಡವ್ರು ಹೇಳಿದ್ನಲ್ಲ, ನಮ್ದು ಮಾತೇ ಬಂಡವಾಳ
ಸೊ ಅದೇನಾದ್ರೂ ಗಿಟ್ಟಿ ಗಿಟ್ಟುತ್ತೆ ಅಥವಾ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡದೇನಿಲ್ಲ. ಯಾಕಂದ್ರೆ ಅನ್ನ ಹುಡ್ತಿದ್ದು ಅವರಿಂದ ಅವ್ರನ್ನ ಖುಷಿ ಪಡಿಸೋದ್ರಲ್ಲೇ ನಮ್ಮ ಒಬ್ಬ ಆರ್ಟಿಸ್ಟ್ ಆಗಿ ನಮ್ಮ ಜೀವನ ಇರೋದು. ಸೊ ಇದು ಹೆಂಗಾಗುತ್ತೆ ಅಂತಂದ್ರೆ ಈ ಸ್ಟೇಜ್ ಶೋಗಳೆಲ್ಲ ಹೆಂಗಿರುತ್ತೆ ಅಂತಂದ್ರೆ ವಾಲಿಬಾಲ್ ತರ, ಯಾರೋ ಲಿಫ್ಟ್ ಮಾಡಿದ್ರೆ ಇನ್ನು ಯಾರೋ ಕಟ್ ಹೊಡೆಯೋದು ಹಂಗೆ. ಈಗ ಅವ್ರು ಏನಾದ್ರು ಲಿಫ್ಟ್ ಮಾಡಿಕೊಟ್ರೆ ನಾವು ಅದಕ್ಕೆ ಕಟ್ ಹೊಡಿಯೋಕ್ಕಾಗತ್ತಾ, ಪಂಚ್ ಹೊಡಿಯೋಕ್ಕಾಗತ್ತಾ ಅಂತ ಪ್ರಯತ್ನ ಪಡೋದು. ನಾವೇನಾದ್ರು ಮಾಡಿದ್ರೆ ಅವ್ರು ಅದಕ್ಕೆ ಪಂಚ್ ಹೊಡಿಯೋದು. ಸೊ ಅದರಿಂದ ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗೋದು, ಐ ಮೀನ್ ನೋಡೋರಿಗೆ. ಸ್ಟೇಜ್ ಶೋ ಅದೊಂದು ಏನು ಅದಕ್ಕೆ ಒಂದು ಏನು ಹೇಳ್ತಾರೆ ಒಂದು ಸೀಕ್ರೆಟೇ ಅದು ಅದು. ಸೊ ಅವ್ರ ಜೊತೆ ನಮ್ದು ಏನು ಇಂಟ್ರಾಕ್ಷನ್ಸ್ ಏನಾದ್ರು ವರ್ಕೌಟ್ ಆಯ್ತು ಅಂತಂದ್ರೆ ಥ್ಯಾಂಕ್ ಗಾಡ್ ಅಷ್ಟೇ. ಕೊನೆಯದಾಗಿ ನಿಮ್ಮ ಸಿಗ್ನೇಚರ್ ಸ್ಟೆಪ್ ಯಾವ್ದಾದ್ರು ಇದ್ರೆ ಅದನ್ನ ಹಾಕ್ತಾ ನಿಮ್ಮ ಆಪೋಸಿಟ್ ಟೀಮ್ ಏನಾದ್ರು ಹೇಳಿ ನಮ್ಗೆ. ಬನ್ನಿ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಧನುಷ್ 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 ರೆಡಿ ರೆಡಿ ಯಾರು ಅವರು ಅಲ್ಲ ಅಲ್ಲ ಅಲ್ಲಿ ಪ್ಯಾನ್ ಮಾಡ್ಬೇಡಿ ಪಾಪ. ಸೋತ ದುಃಖವನ್ನ ನೋಡಿ ಉಮ್ಮಳಿಸ್ಕೊಂಡು ಬರ್ತಾ ಇದೆ, ದುಃಖ ಅಳ್ತಾ ಇದಾರೆ ಅವ್ರು. ಎಸ್, ಇದಿಷ್ಟು ಗೀತಾ ಸೀರಿಯಲ್ ತಂಡದ ಮಾತಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿವನ್. ಕ್ಯಾಮರಾಮನ್ ನಾಗೇಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.